ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಲಕ್ಷ್ಮಣ ಫಲ ಅಂತ ಹೇಳ್ತೇನೆ. ಇದಕ್ಕೆ ನೋಡಿ ಈ ಥರ ಇದೆ. ಇದರ ಬಗ್ಗೆ ಅಂದರೆ ಇದರಲ್ಲಿ ಮಿಲ್ಕ್ ಶೇಕ್ ಮಾಡಿದ್ದೆ ಅಂದರೆ ನನಗೆ ಒಬ್ಬರು ಕೊಟ್ಟರು ಮೇಡಮ್, ಅವ್ರು ಹೇಳಿದರು ಇದರಲ್ಲಿ ಮಿಲ್ಕ್ ಶೇಕ್ ಮಾಡ್ತಾರೆ ಮತ್ತು ಹಾಗೆ ತಿನ್ಬೋದು ಅಂತ. ನಾನು ನಿಮಗೆ ಮಿಲ್ಕ್ ಶೇಕ್ ಇದರಲ್ಲಿ ಒಂದು ಜ್ಯೂಸ್ ಟೈಪಲ್ಲಿ ಮಾಡಿ ತೋರಿಸ್ತಿದ್ದೇನೆ, ಅದನ್ನು ನಾವು ಇವತ್ತು ನೋಡುವ. ಇದು ತುಂಬ ಆಯುರ್ವೇದಿಕ್ ಅಂದರೆ ಮದ್ದಿನ ಅಂಶವುಳ್ಳಂತಹ ಒಂದು ಹಣ್ಣು, ಆದ್ದರಿಂದ ಇದರಲ್ಲಿ ಈಗ ನಾವು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇದು ಲಕ್ಷ್ಮಣ ಫಲ ಅಂತ, ಇದನ್ನು ಈಗ ನಾವು ಮಿಲ್ಕ್ ಶೇಕ್ ಹೇಗೆ ಮಾಡೋದು ನೋಡುವ. ಮೊದಲಿಗೆ ಇದನ್ನು ಕಟ್ ಮಾಡಬೇಕು ಇರ್ತದೆ. ಈ ಬೀಜಗಳನ್ನೆಲ್ಲ ನಾವು ತೆಗೆದು ಬೇರೆ ಮಾಡಬೇಕು. ಅಂದರೆ ನೋಡಿ, ಈ ಥರ ಬೀಜಗಳಿರ್ತದೆ. ಇದೊಂಥರ ರಾಮಫಲ ಸೀತಾಫಲ ಥರದೇ ಇದೆ. ಈ ಬೀಜಗಳನ್ನೆಲ್ಲ ತೆಗೆದು ಇದನ್ನು ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೇನೆ. ಈಗ ಇದನ್ನೆಲ್ಲ ಬೇರೆ ಮಾಡ್ತೇನೆ ನಾನು ತೆಗೆದು. ಇದನ್ನು ಬೀಜಗಳನ್ನೆಲ್ಲ ಬೇರೆ ಮಾಡಿ ಖಾಲಿ ಹಣ್ಣುಗಳನ್ನು ಮಾತ್ರ ನಾನು ಇಟ್ಕೊಂಡಿದ್ದೇನೆ. ಇದನ್ನೀಗ ಮಿಕ್ಸಿಯಲ್ಲಿ ಹಾಕೋಣ. ಸ್ವಲ್ಪ ಹುಳಿಯಾಗಿದೆ, ನಾನು ತಿಂದು ನೋಡಿದೆ, ಸ್ವಲ್ಪ ಹುಳಿಯ ಟೇಸ್ಟ್ ಇದೆ, ಒಗರೊಗರಾಗಿದೆ. ಆದ್ದರಿಂದ ಇದನ್ನು ಮದ್ದಿಗೆ ಯೂಸ್ ಮಾಡ್ತಾರೇನೋ. ಇದಕ್ಕೆ ಈಗ ನಾನು ಹಾಲು ಹಾಕ್ತೇನೆ. ಹಾಲಿಗೆ ನಾನು ಸಕ್ಕರೆ ಮತ್ತು ಹಾಕಿ, ದಪ್ಪ ಹಾಲಿದೆ, ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೇನೆ. ಇದಕ್ಕೆ ಒಂದು ಸ್ಪೂನ್ ಬೇಕಾದಷ್ಟು ನೀವು ಹಾಕ್ಕೊಳ್ಳಿ, ನಾನು ಒಂದು ಸ್ಪೂನ್ ಹಾಕಿದ್ದೇನೆ. ಸ್ವಲ್ಪ ಸಿಹಿ ಹುಳಿ ಎಲ್ಲ ಇದೆ, ಆದ್ದರಿಂದ ಎಷ್ಟು ಹಾಲು ಬೇಕೋ ಅಷ್ಟನ್ನು ಹಾಕಿ. ಹಾಲು ಹಾಕ್ಕೊಂಡಿದ್ದೇನೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು, ಅಂದರೆ ನುಣ್ಣಗೆ ಬೇಕಂತಿಲ್ಲ, ಸ್ವಲ್ಪ ತರಿ ತರಿದ್ರೂ ಬಾಯಿಗೆ ಸಿಕ್ಕುವ ಹಾಗೆ ರುಬ್ಕೊಳ್ಳಿ. ಇದನ್ನೀಗ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದನ್ನು ಗ್ಲಾಸಿಗೆ ಸರ್ವ್ ಮಾಡುವ ಹಾಕಿ. ಈಗ ಗ್ಲಾಸಿಗೆ ಹಾಕ್ಕೊಂಡಿದ್ದೇನೆ. ಇದು ಜಾಯಿಕಾಯಿ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಸಾಕು. ಅದನ್ನು ಹಾಕ್ಕೊಡೋದು ಮೇಲೆ. ಸೋರ್ಸೊಪ್ ಅಂದರೆ ಲಕ್ಷ್ಮಣ ಫಲದ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.